ಶಿವಮೊಗ್ಗದ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದ ಬಾಕ್ಸ್ಗಳು ಪತ್ತೆಯಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕೆಬಿ ಸರ್ಕಲ್ ಬಳಿಯ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಗೋಣಿಚೀಲದ ಒಳಗೆ ಕೀ ಹಾಕಿರುವಂತಹ ಬಾಕ್ಸ್ಗಳು ಪತ್ತೆಯಾಗಿವೆ. ಒಂದು ಗೋಣಿಚೀಲದಲ್ಲಿ ಬಾಕ್ಸ್ಗಳು ಪತ್ತೆಯಾಗಿವೆ. ಆ ಬಾಕ್ಸ್ಗಳಿಗೆ ಕೀ ಹಾಕಲಾಗಿದೆ. ಬಾಕ್ಸ್ನ ಮೇಲ್ಭಾಗದಲ್ಲಿ ಮೇಡ್ ಇನ್ ಬಾಂಗ್ಲಾದೇಶ್ ಅಂತ ಬರೆಯಲಾಗಿದೆ. ಇನ್ನು ಮೇಡ್ ಇನ್ ಬಾಂಗ್ಲಾದೇಶ್ ಅಂತ ನಮೂದಾಗಿರೋದ್ರಿಂದಾಗಿ ಸಾಕಷ್ಟು ಆತಂಕಕ್ಕೆ ಇದು ಕಾರಣವಾಗಿದೆ. ಸ್ಥಳೀಯ ಆಟೋ ಚಾಲಕರ ಮಾಹಿತಿ ಹಿನ್ನೆಲೆ ಖಾಕಿ ಪಡೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಇದ್ದಂತಹ ಆಟೋ ಚಾಲಕರು ಮಾಹಿತಿಯನ್ನ ಒದಗಿಸಿದ್ರು. ಈ ರೀತಿಯಾಗಿ ಬಾಕ್ಸ್ಗಳು ಪತ್ತೆಯಾಗಿದ್ದಾವೆ, ಅನುಮಾನಾಸ್ಪದವಾಗಿರುವಂತಹ ಬಾಕ್ಸ್ಗಳಿದ್ದಾವೆ ಅಂತ ಯಾವಾಗ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟರು, ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಬಂದರು. ಅದಾದ ಬಳಿಕ ಬಾಕ್ಸ್ಗೆ ಸಂಬಂಧಪಟ್ಟಂತೆ ಅಲ್ಲೇ ಪ್ರಾಥಮಿಕವಾಗಿ ಸಿಕ್ಕಂತಹ ಒಂದು ವರದಿಯ ಪ್ರಕಾರ, ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಅದರ ಮೇಲೆ ಮೇಡ್ ಇನ್ ಬಾಂಗ್ಲಾದೇಶ್ ಅಂತ ಬರೆದಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಇನ್ನು ಅನಾಮಧೇಯ ಬಾಕ್ಸ್ಗಳು ಅಂತ ಕೂಡ ಗೊತ್ತಾಗುತ್ತೆ, ಯಾಕಂದರೆ ಯಾರು ಕೂಡ ಮಾಲೀಕರಿಲ್ಲ, ಯಾರದ್ದು ಕೂಡ ಅಲ್ಲ, ಆದರೆ ಅನಾಮಧೇಯವಾಗಿ ಬಿದ್ದಿರುವಂತಹ ಬಾಕ್ಸ್ಗಳು ಆತಂಕಕ್ಕೆ ಕಾರಣವಾಗುತ್ತೆ. ಖಾಕಿ ಪಡೆ ಈಗಾಗಲೇ ಧಾವಿಸಿ ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಮಾಡ್ತಾ ಇದೆ. ಸ್ಥಳಕ್ಕೆ ರೈಲ್ವೆ ಹಾಗೂ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಬಾಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಡಾಗ್ ಸ್ಕ್ವಾಡ್ ಟೆಕ್ನಿಕಲ್ ಟೀಮ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರೇಡಿಯೇಷನ್ ಬರ್ತಾ ಇದೆಯಾ ಅಥವಾ ಏನಾದರೂ ಎಕ್ಸ್ಪ್ಲೋಸಿವ್ ಇದೆಯಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾಯಿಗಳು ಬಹಳಷ್ಟು ಸೂಕ್ಷ್ಮವಾಗಿ ಸಂವೇದನೆಯ ಮೂಲಕ ಅದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ಒಂದೆಡೆ ಡಾಗ್ ಸ್ಕ್ವಾಡ್ ಕೂಡ ಇದೆ, ಮತ್ತೊಂದು ಕಡೆಯಲ್ಲಿ ಟೆಕ್ನಿಕಲ್ ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಬಳಿಕ ಮುಂದೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿರ್ಧಾರ ಕೂಡ ಮಾಡಲಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಬಾಂಬ್ ಸ್ಕ್ವಾಡ್ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳಬೇಕಾಗಿದೆ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದ ಬಾಕ್ಸ್ಗಳು ಪತ್ತೆಯಾಗಿರುವ ಹಿನ್ನೆಲೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಸ್ಥಳಕ್ಕೆ ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟು ಏನೆಲ್ಲ ಒಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಶಾಸಕರಿಗೆ ಕೊಟ್ಟಿದ್ದಾರೆ. ಶಾಸಕ ಚನ್ನಬಸಪ್ಪ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಪೊಲೀಸರಿಂದ ಪಡೆದುಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿಗಳನ್ನು ಪೊಲೀಸರು ಶಾಸಕ ಚನ್ನಬಸಪ್ಪ ಅವರಿಗೆ ರವಾನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳಿದ್ದಾವೆ, ಬಾಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಯಾವ ರೀತಿಯಾಗಿ ಆ ಬಾಕ್ಸ್ಗಳನ್ನು ಇಟ್ಟಿದ್ದಾರೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಾಕ್ಸ್ನಲ್ಲಿ ಇರಬಹುದಾದಂತಹ ಸಾಧ್ಯತೆಗಳು ಏನಿರಬಹುದು ಅದರ ಬಗ್ಗೆಯೂ ಕೂಡ ಪ್ರಾಥಮಿಕವಾಗಿ ಏನು ಮಾಹಿತಿಗಳು ಲಭ್ಯವಾಗಿದ್ದಾವೆ ಆ ಮಾಹಿತಿಗಳನ್ನು ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಬಾಂಬ್ ಸ್ಕ್ವಾಡ್ ಬೆಂಗಳೂರಿನಿಂದ ಹೋಗಬೇಕಾಗಿದೆ. ಬಾಂಬ್ ಸ್ಕ್ವಾಡ್ ಬಂದ ಬಳಿಕ ಏನಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ಈ ಸುದ್ದಿ ಗೊತ್ತಾಯ್ತು, ಈ ತನಕ ಸುದ್ದಿ ಗೊತ್ತಿರಲಿಲ್ಲ. ಸುದ್ದಿ ಗೊತ್ತಾದ ತಕ್ಷಣ ಸ್ಥಳಕ್ಕೆ ಬಂದ್ವಿ ನಾವು ಮತ್ತು ನಮ್ಮ ಅರಣ್ಯ ಜ್ಞಾನೇಶ್ವರ ಮತ್ತು ನಮ್ಮೆಲ್ಲ ಬಂದು ನೋಡಿದ್ದೇವೆ. ಬೆಳಗ್ಗೆ ಈ ವಿಷಯ ಗೊತ್ತಾಗಿರುವಂಥ ಎಲ್ಲಿಂದ ಬಂತು, ಯಾಕೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಅದರೊಳಗೆ ಏನಿದೆ ಇದೆಲ್ಲದೂ ಕೂಡ ಈಗ ಇದ್ರ ಮೂಲಕನೇ ಗೊತ್ತಾಗಬೇಕಾಗಿರೋದು. ಅದೇ ಒಂದು ಅದನ್ನು ಬರೆದಿರೋದು ನೋಡಿದ್ವಿ ನಾವು, ಬಾಂಗ್ಲಾದೇಶದಿಂದ ಬಂದಿರುವಂಥ ಒಂದು ಇದು ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಗೊತ್ತಿಲ್ಲ ಏನು ಅಂತ, ಆದರೆ ಅದನ್ನು ಚೀಲದ ಮೇಲೆ ಇರುವಂಥದ್ದು ಅಲ್ಲಿಯ ಅಡ್ರೆಸ್, ಅದು ಟ್ರಂಕನ್ನು ಪ್ಯಾಕ್ ಮಾಡಿದ ಆ ಚೀಲದ ಮೇಲೆ ಮೇಡ್ ಇನ್ ಬಾಂಗ್ಲಾದೇಶ್ ಅಂತ ಇದೆ. ಸ್ವಲ್ಪ ಅಲ್ಲಿ ಅದನ್ನು ತನಿಖೆಗೋಸ್ಕರ ಯೋಚನೆ ಮಾಡಿದ್ದಾರೆ. ಶಿವಮೊಗ್ಗದ ಬಾಂಬಿನ ಇದಕ್ಕೆ ಸಂಬಂಧಪಟ್ಟಂತಾರೆ ಆಗಿದ್ದಾರೆ, ಅದಕ್ಕೆ ಸುತ್ತ ಮರಳಿನ ಚೀಲ ಇಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಂಥ ಕೆಲಸ, ಮತ್ತು ಅದನ್ನು ಯಾರಿಗೂ ಅಲ್ಲಿ ಹೋಗಿದ್ದಾರೆ ಹಂಗೆ ನೋಡ್ಕೊಳ್ಳೋಂಥ ಕೆಲಸನೂ ಕೂಡ ಮಾಡಿದ್ದಾರೆ, ರಕ್ಷಣಾ ವ್ಯವಸ್ಥೆಯೂ ಕೂಡ ಮಾಡಿಕೊಂಡಿದ್ದಾರೆ. ಬೆಂಗಳೂರಿಂದ ಬಾಂಬ್ ಸ್ಕ್ವಾಡ್ ಬರ್ತಾಯಿದೆ, ಬೆಂಗಳೂರಿಂದ ಬಾಂಬ್ ಸ್ಕ್ವಾಡ್ ಬಂದ ನಂತರ ಇದರ ಒಟ್ಟು ಸಂಗತಿಗಳು ಏನು ಅಂತ ಗೊತ್ತಾಗುತ್ತೆ. ಟಿ ವಿ ಆನ್ ಮಾಡ್ತಾ ಇದ್ದಾಗಲೇ